ನಮಸ್ಕಾರ ಆತ್ಮೀಯ ಬಂಧುಗಳಿಗೆ ಶಿವ ಸ್ನೇಹಿಗಳಿಗೆ ಜ್ಞಾನದ ಬೆಳಕಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ಕಳೆದ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡುವುದು ಹೇಗೆ ಮುಖ್ಯವೋ ಹಾಗೆ ಬ್ಲೆಸ್ಸಿಂಗ್ಸ್ ಆಶೀರ್ವಾದಗಳನ್ನು ಸಂಪಾದನೆ ಮಾಡೋದು ಕೂಡ ಅತಿ ಮುಖ್ಯ ನಮ್ಮ ಜೀವನದಲ್ಲಿ ಈ ಖಾತೆಯನ್ನು ತೆಗೆದಿಡಬೇಕು ಅನ್ನೋದರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸಿದ್ದೇವೆ ಪ್ರಪಂಚದಲ್ಲಿ ಈಗ ಏನೆಲ್ಲ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ನಮ್ಮೆಲ್ಲರ ಖಾತೆಯಲ್ಲೂ ಕೂಡ ಬ್ಲೆಸ್ಸಿಂಗ್ಸ್ ಜೀರೋ ಇದೆ ಬ್ಲೆಸ್ಸಿಂಗ್ಸ್ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿಯಿಂದ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಆ ಎನರ್ಜಿ ಕೇವಲ ಸೋರ್ಸ್ ಆ ಒಂದು ಮೂಲ ಶಕ್ತಿ ನಿರಾಕಾರ ಶಕ್ತಿ ಆ ಶಿವನ ಶಕ್ತಿ ಆ ಪರಮಾತ್ಮನ ಶಕ್ತಿ ಆ ಪರಮ ಪಿತನ ಶಕ್ತಿಯಿಂದ ಮಾತ್ರನೇ ಆ ಎನರ್ಜಿ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೆ ಶಿವಯೋಗಿಗಳು ಕರ್ಮಯೋಗಿಗಳು ರಾಜಯೋಗಿಗಳು ಅಂತ ಹೇಳ್ತಾರೆ ಯೋಗಿ ಅಂದರೆ ಸನ್ಯಾಸಿಯಾಗಿ ಕೂತ್ಕೊಳ್ಳೋದು ಅಂತ ಅಲ್ಲ ಯೋಗಿ ಅಂದರೆ ಮಾನಸಿಕ ಸಂಬಂಧವನ್ನು ಜೋಡಿಸುವುದು ಮಾನಸಿನ ಶಕ್ತಿಯನ್ನು ಸಮರ್ಥಗೊಳಿಸುವುದು ಆ ಸರ್ವಶಕ್ತಿವಂತನ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಸಂಸ್ಕಾರದಲ್ಲಿ ಜಾಗೃತ ಮಾಡುವುದು ಇದು ಯೋಗ ಆತ್ಮಬಂಧುಗಳೇ ನಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರ ಪರಸ್ಪರ ಸಂಬಂಧಗಳಲ್ಲಿ ಪ್ರೀತಿಗಿನ್ನ ಜಾಸ್ತಿ ದ್ವೇಷ ಬೆಳೀತಾ ಇದೆ ಹೇಟ್ರೆಡ್ ಅಂತ ಹೇಳ್ತೇವೆ ಎಲ್ಲಿ ಹೇಟ್ರೆಡ್ ಇರುತ್ತೆ ಎಲ್ಲಿ ದ್ವೇಷ ಇರುತ್ತೆ ಅಸೂಯೆ ಇರುತ್ತೆ ಅಲ್ಲಿ ಪ್ರೀತಿ ಅಂತಕ್ಕಂಥದ್ದು ಬ್ಲಾಕ್ ಆಗಿಬಿಡುತ್ತೆ ಇವತ್ತು ನಾನು ಒಂದು ಮಾತನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ ಒಂದು ಪ್ರಾವರ್ಬ್ ಹೇಳ್ತಾರೆ ವೆನ್ ಎ ಪರ್ಸನ್ ಹೇಟ್ಸ್ ಯು ಯು ಲವ್ ಟುವರ್ಡ್ಸ್ ಹಿಮ್ ಬಿಕಾಸ್ ಲವ್ ರಿಪೆಲ್ಸ್ ಹೇಟ್ರೆಡ್ ಅಂತ ಅಂದರೆ ಯಾರಾದರೂ ಒಬ್ಬರು ನಿಮ್ಮನ್ನು ತುಂಬ ದ್ವೇಷಿಸಿದರೆ ಹೇಟ್ ಮಾಡಿದರೆ ಅವರಿಗೆ ನೀವು ಪ್ರೀತಿಸಿ ಅವರನ್ನು ಪ್ರೀತಿಸೋದ್ರಿಂದ ಆಗ ಅವರಲ್ಲಿರ್ತಕ್ಕಂಥ ಹೇಟ್ ಇಂದ ನೀವು ರಿಪ್ಪಲ್ ಆಗ್ತೀರಾ ಅಂದರೆ ಅದರಿಂದ ದೂರ ಆಗ್ತೀರಾ ಅಂತ ಹೇಗೆ ತಿಳ್ಕೊಳ್ಳಿ ಒಂದು ವ್ಯಕ್ತಿ ನನ್ನನ್ನು ತುಂಬ ದ್ವೇಷಿಸ್ತಾನೆ ಹೇಟ್ ಮಾಡ್ತಾನೆ ಅವನು ಹೇಟ್ ಮಾಡ್ತಾ ಇದ್ದಾಗ ನಾನು ಹೇಟ್ ಮಾಡ್ತೀನಿ ಅಂದಾಗ ನನ್ನ ಹೇಟ್ ಎನರ್ಜಿ ಅವನಿಗೆ ಹೋದಾಗ ಅವನು ಆಲ್ರೆಡಿ ನನ್ನನ್ನು ದ್ವೇಷಿಸ್ತಾ ಇದ್ದಾನೆ ಹೇಟ್ ಮಾಡ್ತಾ ಇದ್ದಾನೆ ನಾನು ಅವನನ್ನು ಹೇಟ್ ಮಾಡಿದಾಗ ಹೇಟ್ ಎನರ್ಜಿ ಅವನಿಗೆ ಅಟ್ರ್ಯಾಕ್ಟ್ ಆಗಿ ಅವನಿನ್ನೂ ಹೇಟ್ ಮಾಡ್ತಾನೆ ನಾವು ಈ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ ಇಬ್ಬರ ಮಧ್ಯದಲ್ಲಿ ಯಾವತ್ತೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅದೇ ಅವನು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾನೆ ಆದರೂ ಕೂಡ ನೀವು ಮಾತ್ರ ಅವನ ಬಗ್ಗೆ ಯಾವುದೇ ರೀತಿಯ ಒಂದು ಹೇಟ್ ಮಾಡ್ತಾ ಇಲ್ಲ ಹೇಟ್ ಮಾಡೋದು ಅಂದರೆ ಯಾರಾದರೂ ಒಬ್ಬರು ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡೋದು ತುಂಬ ಒಂದು ರೀತಿಯಲ್ಲಿ ನಿಮಗಿಷ್ಟ ಇಲ್ದಿರೋ ಹಾಗೆ ನಿಮ್ಮ ಬಗ್ಗೆ ಆಲೋಚನೆಗಳನ್ನು ಮಾಡೋದು ಇದು ಹೇಟ್ ಅವ್ರು ಆ ರೀತಿ ಮಾಡ್ತಾ ಇದ್ರೂ ಕೂಡ ನಾನು ಮಾತ್ರ ಏನೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೀನ್ಸ್ ಐ ಆಮ್ ನಾಟ್ ಹೇಟಿಂಗ್ ಹಿಮ್ ಒಬ್ಬರು ನನ್ನನ್ನು ಹೇಟ್ ಮಾಡಿದಾಗ ದ್ವೇಷ ಮಾಡಿದಾಗ ನನಗೆ ಹೇಟ್ ಮಾಡಲ್ಲ ಆಟೋಮೆಟಿಕ್ ಹೇಗೆ ಕತ್ಲು ಇಲ್ದಿರೋ ಕಡೆ ಬೆಳಕು ಬೈ ಡಿಫಾಲ್ಟ್ ಇರುತ್ತೆ ಅದೇ ರೀತಿ ನನ್ನ ಮೂಲಕ ಆ ವ್ಯಕ್ತಿಗೆ ಯಾವ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ಲವ್ ಲವ್ ಅಂದರೆ ಒಂದು ಪ್ಯೂರ್ ನಾಲೆಜ್ ಪವರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಪ್ರಕಾರದ ಒಂದು ಅಮೂಲ್ಯವಾದಂತಹ ದಿವ್ಯವಾದಂಥ ವೈಬ್ರೇಷನ್ಸ್ ನನ್ನ ಮೂಲಕ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾನು ಇನ್ನೊಬ್ಬನ್ನ ಹೇಟ್ ಮಾಡಿಲ್ಲ ಅಂತ ನೀನು ಏನೋ ಅವರ ಬಗ್ಗೆ ನೆಗೆಟಿವ್ ಯೋಚನೆನೇ ಮಾಡಿಲ್ಲ ಯು ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ವಿತ್ ದೇರ್ ಹೇಟ್ ಅಂದರೆ ಆಟೋಮೆಟಿಕ್ ಆ ಒಂದು ಲವ್ ಎನರ್ಜಿ ಅನ್ನೋದು ರೇಡಿಯೇಟ್ ಆಗುತ್ತೆ ಲವ್ ಅನ್ನೋದು ಬೇರೆ ಅಟ್ಯಾಚ್ಮೆಂಟ್ ಅನ್ನೋದು ಬೇರೆ ಅಟ್ಯಾಚ್ಮೆಂಟ್ ಅನ್ನೋದು ಕೇವಲ ಒಂದು ಸೆಲ್ಫಿಶಿಂದ ಒಂದು ಅಟ್ರಾಕ್ಷನಿಂದ ಒಂದು ರೀತಿಯ ಯಾವುದೋ ಎಕ್ಸ್ಪೆಕ್ಟೇಷನಿಂದ ಇಟ್ಕೊಳ್ಳೋದು ಬಟ್ ಲವ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಕ್ಸೆಪ್ಟೆನ್ಸ್ ಆತ್ಮಬಂಧುಗಳೇ ನಮ್ಮೆಲ್ಲ ಆತ್ಮಗಳು ನಾವೆಲ್ಲ ಶುದ್ಧ ಆತ್ಮಗಳು ಈ ಶುದ್ಧಾತ್ಮಗಳ ಕ್ವಾಲಿಟೀಸಲ್ಲಿ ಮುಖ್ಯವಾಗಿರೋದೇ ಲವ್ ಕೇರ್ ಕಂಪ್ಯಾಷನ್ ಪವರ್ ನಮ್ಮೆಲ್ಲರಲ್ಲೂ ಇದಿದೆ ಪ್ರೀತಿ ಅನ್ನೋದಿದೆ ಸದ್ಭಾವನೆ ಇದೆ ಅನುಕಂಪ ಅನ್ನೋದಿದೆ
ಒಂದು ರೀತಿಯ ಶಕ್ತಿ ಅನ್ನೋದು ನಮ್ಮಲ್ಲಿದೆ. ಯಾರು ಈ ಒರಿಜಿನಲ್ ಕ್ವಾಲಿಟೀಸ್, ಆತ್ಮದ ಒರಿಜಿನಲ್ ಕ್ವಾಲಿಟೀಸಿಂದ ಡಿಸ್ಕನೆಕ್ಟ್ ಆಗಿರ್ತಾರೆ ಅವರು ಹರ್ಟಲ್ಲಿ ಇರ್ತಾರೆ. ನಾವು ಯಾವುದಾದ್ರೂ ಒಂದು ವ್ಯಕ್ತಿ ಹರ್ಟ್ ಆದಾಗ, ತುಂಬ ಹರ್ಟ್ ಆಯಿತು, ನನ್ನಿಂದ ಅವ್ರಿಗೆ ಹರ್ಟ್ ಆಯಿತು, ಅವರಿಂದ ನನಗೆ ಹರ್ಟ್ ಆಯಿತು ಅಂತ ಹೇಳ್ತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಹರ್ಟ್? ಹರ್ಟ್ ಈಸ್ ನಥಿಂಗ್ ಬಟ್ ವಿ ಆರ್ ಡಿಸ್ಕನೆಕ್ಟೆಡ್, ವಿ ಆರ್ ಮೂವ್ಡ್ ಅವೇ, ವಿ ಆರ್ ಶಿಫ್ಟೆಡ್ ಅವೇ ಫ್ರಮ್ ಅವರ್ ಒರಿಜಿನಲ್ ಕ್ವಾಲಿಟೀಸ್. ನಾವು ಯಾವಾಗ ನಮ್ಮ ಒರಿಜಿನಲ್ ಕ್ವಾಲಿಟೀಸಿಂದ ಸಪ್ರೇಟ್ ಆಗಿಬಿಡ್ತೇವೆ, ಆಗ ಅಲ್ಲಿ ರೀಪ್ಲೇಸ್ಮೆಂಟ್ ಆಗೋದನ್ನು ಹೇಟ್ರೆಡ್ ಅಂತಾರೆ, ಹರ್ಟ್ ಅಂತ ಹೇಳ್ತಾರೆ. ಆ ಕಾರಣದಿಂದ ನಾವು ಪ್ರತಿಯೊಬ್ಬರೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಹೇಟ್ ಮಾಡಿದಾಗ ನಮಗೆ ಮೂರು ಆಪ್ಷನ್ಸ್ ಇರುತ್ತೆ. ಆಪ್ಷನ್ ನಂಬರ್ 1, ಅವರು ಹೇಟ್ ಮಾಡಿದ್ರು ನಾನು ಕೂಡ ರಿಯಾಕ್ಟಾಗಿ ಹೇಟ್ ಮಾಡಿದೆ. ಆಪ್ಷನ್ ನಂಬರ್ 2, ಅವ್ರು ನನಗೆ ಹೇಟ್ ಮಾಡಿದ್ರು ಆದರೆ ನಾನು ಯಾವ ರೀತಿಯಲ್ಲೂ ಕೂಡ ಅವರ ಬಗ್ಗೆ ಒಂದು ಥಾಟ್ ಕೂಡ ಮಾಡಲಿಲ್ಲ. ಆಪ್ಷನ್ ನಂಬರ್ 3, ಅವರ ಬಗ್ಗೆ ನಾನು ಪ್ಯೂರ್ ಥಾಟ್ಸ್ ಕ್ರಿಯೇಟ್ ಮಾಡಿದೆ. ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಯಾರು ಹೇಟ್ ಮಾಡ್ತಾರೆ, ಅವರು ಹೇಟ್ ಮಾಡ್ದಂಗೆ ನಾನು ಹೇಟ್ ಮಾಡಿದೆ ಅಂದರೆ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ಸಮುದ್ರದಲ್ಲಿ ಒಂದು ಅಲೆ ಬಂತು, ಅಲೆ ಹೋಗುವಾಗ ಆ ಅಲೆ ಜೊತೆಗೆ ನಾನು ಕೊಚ್ಕೊಂಡು ಹೋಗ್ಬಿಟ್ಟೆ ಅಂತ. ಅದೇ ರೀತಿ ಒಬ್ಬರು ನನಗೆ ಹೇಟ್ ಎನರ್ಜಿ ಕಳಿಸಿದ್ರು ಅಂತ ಹೇಳಿದ್ರೆ, ನಾನು ಅವರಿಗೆ ಆಪೋಸಿಟ್ಟಾಗಿ ಲವ್ ಎನರ್ಜಿ ಕಳಿಸ್ದೆ. ಲವ್ ಎನರ್ಜಿ ಇನ್ ದ ಸೆನ್ಸ್, ಯು ಡೋಂಟ್ ಥಿಂಕ್ ಎನಿ ನೆಗೆಟಿವ್ ಅಬೌಟ್ ದಟ್ ಪರ್ಸನ್, ಯು ಜಸ್ಟ್ ಬಿ ಅನ್ಇನ್ಫ್ಲೂಯೆನ್ಸ್ಡ್ ಅಂತ. ಒಳಗಡೆ ನಿಮಗೆ ನೀವೇ ಅರ್ಥ ಮಾಡ್ಕೋಬೇಕಾಗಿದೆ, ಐ ಆಮ್ ನಾಟ್ ಹೇಟಿಂಗ್ ದಟ್ ಪರ್ಸನ್ ಬಿಕಾಸ್ ಐ ಆಮ್ ಪ್ರೊಟೆಕ್ಟಿಂಗ್ ಫ್ರಮ್ ದಟ್ ಪರ್ಸನ್ ಫ್ರಮ್ ಮೈ ಎನರ್ಜೀಸ್. ನನ್ನ ಒಳಗಡೆ ಇರ್ತಕ್ಕಂಥ ಆತ್ಮಶಕ್ತಿನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೆ. ನಾನು ಎಷ್ಟು ಹೇಟ್ ಮಾಡ್ತೇನೆ, ಎಷ್ಟು ತಿರಸ್ಕಾರ ಮಾಡ್ತೇನೆ, ಎಷ್ಟು ನಾನು ದ್ವೇಷ ಮಾಡ್ತೇನೆ, ಅಷ್ಟು ನನ್ನ ಆತ್ಮದ ಶಕ್ತಿ ಅಂತಕ್ಕಂಥದ್ದು ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾವು ಹೇಟ್ ಯಾರಿಗೆ ಮಾಡ್ತೇವೆ ಅಂದರೆ, ನಮಗೆ ಯಾರು ಮೋಸ ಮಾಡಿದರು, ನಮಗೆ ಯಾರು ಯಾವುದೋ ರೀತಿಯಲ್ಲಿ ನಂಬಿಸಿ ದ್ರೋಹ ಮಾಡಿದ್ರು, ಅವ್ರನ್ನ ಹೇಟ್ ಮಾಡ್ತೇವೆ. ಆದರೆ ಕರ್ಮದ ಒಂದು ಗುಹ್ಯತೆಯನ್ನು ಅರ್ಥವರಿಗೆ ಅವರನ್ನು ಹೇಟ್ ಮಾಡೋದು ಇರೋದಿಲ್ಲ. ಏಕೆಂದರೆ ಹೇಟ್ ಮಾಡೋದ್ರಿಂದ ಹಿಂದಿನ ಪರಿಸ್ಥಿತಿಯ ರಿಟರ್ನ್ ಜೊತೆಗೆ ಪ್ರೆಸೆಂಟಲ್ಲೂ ಕೂಡ ನಾವೇನು ಮಾಡ್ತಾ ಇದ್ದೇವೆ, ಆತ್ಮದ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೇವೆ. ಆ ಕಾರಣದಿಂದ ಒಂದು ಸಮಸ್ಯೆಯಿಂದ ಸಮಾಧಾನ ಹೊಂದಬೇಕಂತ ಹೇಳಿದ್ರೆ ನಾವು ಆಪೋಸಿಟ್ ವೇಯಲ್ಲಿ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ, ನೀವೊಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಸ್ತೆಯಲ್ಲಿ ಯಾವುದೋ ಒಂದು ಬಂಡೆ ಅಡ್ಡ ಬಂತು. ಆ ಬಂಡೆ ಅಡ್ಡ ಬಂದಾಗ ಆ ಬಂಡೆ ಯಾಕೆ ಅಡ್ಡ ಬಂತು ಅಂತ ನೀವು ಪ್ರಶ್ನೆ ಮಾಡೋದಿಲ್ಲ, ಅಥವಾ ಆ ಬಂಡೆನ ಹೊಡೆದು ಮುಂದೆ ಹೋಗಬೇಕು ಅಂತಲೂ ನೀವು ಯೋಚನೆ ಮಾಡೋದಿಲ್ಲ. ಆ ಬಂಡೆ ಬಂದರೂ ಕೂಡ ಆ ಬಂಡೆ ಬಿಟ್ಟು ನೆಕ್ಸ್ಟ್ ಟರ್ನ್ ಕ್ರಾಸ್ ಮಾಡಿಕೊಂಡು ನಿಮ್ಮ ಗುರಿ ಕಡೆ ಹೊರಟೋಗ್ತೀರ. ಅಂದರೆ ನೀವು ಆ ಬಂಡೆನ ಲಕ್ಸೋದಿಲ್ಲ. ಫಿಸಿಕಲ್ ಲೆವೆಲಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಕ್ರಾಸ್ ಮಾಡ್ಕೊಂಡು ಹೋಗ್ತೇವೆ. ಎಮೋಷನಲ್ ಲೆವೆಲಲ್ಲಿ ನಮ್ಮ ಜೀವನದಲ್ಲಿ ಈ ರೀತಿ ಎದುರಾದಾಗ ಇದನ್ನು ನಾವು ಅದೇ ರೀತಿ ತಗೋಬೇಕಾಗಿದೆ, ಇದನ್ನು ಕೂಡ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗಿದೆ. ಯಾರಾದರೂ ನನಗೆ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನನ್ನ ಒಂದು ಜೀವನದ ಪ್ರಯಾಣದಲ್ಲಿ, ನನ್ನ ಒಂದು ಟ್ರಾವೆಲ್ ಆಫ್ ಜರ್ನಿ ಆಫ್ ಸೋಲಲ್ಲಿ ಅದು ಒಂದು ರೀತಿಯ ಬಂಡೆ. ಆ ಬಂಡೆಯನ್ನು ನಾನು ಕ್ರಾಸ್ ಮಾಡ್ಕೊಂಡು ಹೊರಟೋಗ್ಬೇಕು. ಐ ಶುಡ್ ನಾಟ್ ಟೇಕ್ ಇಟ್ ವೈ ವಾಟ್ ಹೌ ಇದನ್ನು ನಾನು ಯೋಚನೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಐ ಆಮ್ ಡಿಸ್ಚಾರ್ಜಿಂಗ್ ದ ಪವರ್ ಆಫ್ ದ ಸೋಲ್. ಅದಕ್ಕೆ ನಮ್ಮ ಆತ್ಮದ ಶಕ್ತಿ ಹೇಗೆ ಅದು ದ್ವಿಗುಣವಾಗುತ್ತೆ, ಡಬ್ಲಿಂಗ್ ಆಗುತ್ತೆ ಅಂದರೆ ಸಮಸ್ಯೆಗಳನ್ನು ಸಮಸ್ಯೆಯಾಗಿ ನೋಡದೆ ವಿ ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಎ ಗೇಮ್. ಅದಕ್ಕೆ ಹಿರಿಯರು ಹೇಳ್ತಾರೆ, ಲೈಫ್ ಈಸ್ ಎ ಗೇಮ್ ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್. ಲೈಫ್ ಬಿಕಮ್ ಮಿಸರಬಲ್ ವೆನ್ ಯು ಆರ್ ನಾಟ್ ಏಬಲ್ ಟು ಜಡ್ಜ್ ಅಂತ. ಅಂದರೆ ಜೀವನ ಅನ್ನೋದು ನಮಗೆ ಆಟ ಅಂತ ಯಾವಾಗ ಅನಿಸುತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಜ್ಞಾನ ಅನ್ನೋದು ಸರಿಯಾಗಿ ಅರ್ಥ ಆಗುತ್ತೆ. ಅದೇ ಜೀವನ ನಮಗೆ ತುಂಬ ಕಷ್ಟ, ದೊಡ್ಡದು, ಚಾಲೆಂಜಿಂಗ್ ಅನಿಸುತ್ತೆ ಯಾವಾಗ ನಮಗೆ ಆ ಒಂದು ಆಟ ಆಡೋ ಅಂಥ ಜ್ಞಾನ ಒಳಗಡೆ ಇಲ್ಲದೇ ಇದ್ದಾಗ. ಆ ಅಜ್ಞಾನ ನಮ್ಮಲ್ಲಿದ್ದಾಗ ಆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸು ಕೂಡ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಆತ್ಮೀಯರೇ, ನೀವೆಲ್ಲರೂ ಕೂಡ ಐತಿಹಾಸಿಕ ಕಥೆಗಳನ್ನು ಕೇಳಿರಬಹುದು. ನೋಡಿ, ಒಂದೊಂದು ಕತೆ ಶಾಸ್ತ್ರದಲ್ಲಿ ತೋರಿಸಿರುವುದಾಗಿರ್ಬೋದು,
ಅಥವಾ ಐತಿಹಾಸಿಕವಾಗಿ ನಮಗೆ ಒಂದು ರೀತಿಯಲ್ಲಿ ದೃಶ್ಯಗಳನ್ನು ನೋಡಿರಬಹುದು. ಇದೊಂದೊಂದು ಕೂಡ ನಮ್ಮ ಜೀವನಕ್ಕೆ ಒಂದು ಮೆಸೇಜ್ ಕೊಡುತ್ತೆ. ಯಾವುದೇ ಒಂದು ಶಾಸ್ತ್ರಗಳಲ್ಲಿ ತೋರಿಸಿರುವಂತಹ ಚಿತ್ರೀಕರಣ ಇರುತ್ತೆ, ಅವೆಲ್ಲ ನಮ್ಮ ಜೀವನಕ್ಕೆ ಒಂದು ಲೈಫ್ ಮೆಸೇಜ್ ಕೊಡುತ್ತೆ. ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯ ತನ್ನ ಜೀವನದಲ್ಲಿ ಎಂತಹ ದೊಡ್ಡದಾಗಿರ್ತಕ್ಕಂತಹ ಪ್ರಾಬ್ಲಮ್ ಬರಬಹುದು, ಸಮಸ್ಯೆ ಬರಬಹುದು, ಎಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ಚಾಲೆಂಜಿಂಗ್ ಸಿಚುವೇಶನ್ ಇರ್ಬೋದು, ಆದರೆ ಅದನ್ನು ಸಹಜ ರೂಪದಲ್ಲಿ ಹಗುರವಾಗಿ ಲೈಟಾಗಿ ಫೇಸ್ ಮಾಡ್ತಾನೆ. ಆ ಲೈಟಾಗಿ ಫೇಸ್ ಮಾಡ್ತಾನೆ ಅಂದರೆ ಅರ್ಥ ಏನು, ಅವನ ಎನರ್ಜಿನ ಅವನು ಸ್ಟೋರ್ ಮಾಡ್ತಾನೆ, ರಿಟೈನ್ ಮಾಡ್ತಾನೆ. ಯಾವ ಕಾರಣಕ್ಕೂ ಕೂಡ ಅವನ ಎನರ್ಜಿನ ಅವನು ಡಿಪ್ಲೀಟ್ ಮಾಡ್ಕೊಳ್ಳಲ್ಲ. ಅಂದರೆ ಪರಿಸ್ಥಿತಿಗಳು ಬಂದಾಗ ನಾನು ಆ ಪರಿಸ್ಥಿತಿಗಳ ಬಗ್ಗೆ ಎಷ್ಟು ಬಾರಿ ಅದನ್ನೇ ಪದೇ ಪದೇ ಯೋಚನೆ ಮಾಡ್ತಾನೆ, ಎಷ್ಟು ಬಾರಿ ನಾನು ಬೇರೆಯವ್ರ ಜೊತೆ ಚರ್ಚೆ ಮಾಡ್ತಾನೆ ಅಂದರೆ ಅದರ ಅರ್ಥ ಏನು, ವಿಸ್ತಾರ ಮಾಡ್ತಾ ಇದ್ದಾನೆ, ಅದನ್ನು ಬೆಳೆಸ್ತಾ ಇದ್ದಾನೆ. ಕೆಲವರು ಚಿಕ್ಕ ಮಾತನ್ನು ಎಳೆದು 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 ಸಮಸ್ಯೆಯನ್ನು ದೊಡ್ಡ ರೂಪಕ್ಕೆ ತಗೊಂಡೋಗ್ತಾರೆ. ಅಂದರೆ ಅರ್ಥ ಏನು, ಒಂದು ದೊಡ್ಡ ಬೆಟ್ಟದಾಗಿ ಜೀವನದಲ್ಲಿ ಕ್ರಿಯೇಟ್ ಮಾಡೋದು. ಇದರಿಂದ ಎಷ್ಟು ಸೋಲ್ ಪವರ್ ಡಿಪ್ಲೀಟ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಆದರೆ ಹೇಳಲಾಗಿದೆ, ದೊಡ್ಡ ಬೆಟ್ಟವನ್ನು ಕೂಡ ಚಿಕ್ಕ ಚೆಂಡಿನಂತೆ ಮಾಡ್ಕೊಳ್ಳೋದು. ಅಂದರೆ ಅರ್ಥ ಏನು, ಸಮಸ್ಯೆಯ ಒಂದು ರೂಪದ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸದೆ ಸೊಲ್ಯೂಷನ್ ಸಮಾಧಾನದ ಬಗ್ಗೆ ಹೆಚ್ಚಿನ ಸಮಯವನ್ನು ಕೊಟ್ಟಾಗ, ಆ ಪ್ರಾಬ್ಲಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ವಾಟ್ ಈಸ್ ದ ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಾವಾಗ ವಿಸ್ತಾರವನ್ನು ಸಾರ ಮಾಡ್ತಾ ಇದ್ದೇವೆ ಅಂತ. ಎಷ್ಟು ನಮ್ಮ ಜೀವನದಲ್ಲಿ ನಡಿಬೇಕಾದರೆ ಪ್ರಾಬ್ಲಮ್ಸ್ ವಿಸ್ತಾರವಾಗಿ ಬರುತ್ತೆ, ಆ ವಿಸ್ತಾರವಾದ ಪ್ರಾಬ್ಲಮ್ಸ್ನಲ್ಲೂ ಕೂಡ ನಾವು ಸಾರವನ್ನು ತಗೊಂಡಾಗ, ಐ ಮೀನ್ ಸೊಲ್ಯೂಷನ್ ಬಗ್ಗೆ ಫೋಕಸ್ ಮಾಡಿದಾಗ, ಇತರರಿಗೆ ಅದರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದ್ರ ಬಗ್ಗೆ ಗಮನ ಕೊಡದೇ ಇದ್ದಾಗ. ಸಾಮಾನ್ಯವಾಗಿ ನಮಗೇನಾದರೂ ಪ್ರಾಬ್ಲಮ್ ಬಂತು ಅಂದರೆ ನಾವು ಜನರ ಜೊತೆ ಪ್ರಾಬ್ಲಮ್ ಬಗ್ಗೆನೇ ಹೇಳ್ತಾ ಇರ್ತೇವೆ ಹೊತ್ತು ಅದನ್ನು ಸೊಲ್ಯೂಷನ್ ಡಿಸ್ಕಷನ್ ಮಾಡೋದೇ ಇಲ್ಲ. ಸೊ ದಿಸ್ ವಿಲ್ ಕ್ರಿಯೇಟ್ ವಾಟ್ ಬಿಗ್ ಟೈಪ್ ಆಫ್ ಡಿಸ್ಚಾರ್ಜ್ ಪವರ್. ಇದು ನಮಗೆ ಒಂದು ದೊಡ್ಡ ರೀತಿಯಲ್ಲಿ ಲಾಸ್. ಜೀವನದಲ್ಲಿ ಏನಾದರೂ ಲಾಸ್ ಆಗ್ತಾ ಇದೆ ಅಂದರೆ ನಾವು ತುಂಬ ಗಮನ ವಹಿಸಿ ಅದನ್ನು ಸರಿಪಡಿಸೋ ಪ್ರಯತ್ನ ಮಾಡ್ತೇವೆ. ಆದರೆ ಎಮೋಷನಲಿ ಲಾಸ್ ಆಗ್ತಾ ಇದ್ದೆ, ಮಾನಸಿಕವಾಗಿ ಲಾಸ್ ಆಗ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಭಾವಾತ್ಮಕವಾಗಿ ಲಾಸ್ ಆಗ್ತಾ ಇದ್ದೆ, ನನ್ನ ಮನಸ್ಸಿನ ಶಕ್ತಿ ಲಾಸ್ ಆಗ್ತಾ ಇದೆ ಅಂದಾಗ ನಾವು ಅದರ ಬಗ್ಗೆ ಕೇರೆ ಮಾಡೋದಿಲ್ಲ. ಬಿಕಾಸ್ ನಮಗೆ ಅದನ್ನು ನೋಡುವಂತಹ ಜಾಗೃತದ ಕಣ್ಣು, ಜ್ಞಾನದ ಕಣ್ಣು, ಆಧ್ಯಾತ್ಮಿಕ ಕಣ್ಣು, ಆ ಒಂದು ಮೂರನೆಯ ನೇತ್ರ ಅಂತ ಹೇಳ್ತೇವೆ, ಆ ಬುದ್ಧಿಯ ನೇತ್ರ ಅಂತ ಹೇಳ್ತೇವೆ, ಆ ಪ್ರಜ್ಞಾಸ್ಥಿತಿ ಅಂತ ಹೇಳ್ತೇವೆ, ಅದು ನಮ್ಮ ಹತ್ರ ಓಪನ್ ಆಗಿರೋದಿಲ್ಲ. ಇದು ಯಾವಾಗ ಬರುತ್ತೆ ನೋಡಿ, ನಮಗೆ ಹೊರಗಡೆ ಎಲ್ಲ ರೀತಿಯ ಪ್ರಾಬ್ಲಮ್ಸು ಕಾಣಿಸಿದಾಗ ಅದನ್ನು ಸರಿಪಡಿಸ್ಕೊಂಬಿಡ್ತೀವಿ, ಒಳಗಡೆ ಪ್ರಾಬ್ಲಮ್ಸ್ ಕಾಣಿಸ್ತಾ ಇದ್ದರೂ ಕೂಡ ಅವೇರ್ನೆಸ್ಸೇ ಇರೋದಿಲ್ಲ, ಅದರಲ್ಲಿ ನಾವು ಏನಾಗ್ತಾ ಇರ್ತೇವೆ, ಕೊಚ್ಕೊಂಡು ಹೋಗ್ತಾ ಇರ್ತೇವೆ, ಅದರ ಜೊತೆಗೆ ನಾವು ಈಜೊಡಿತಾ ಇರ್ತೇವೆ. ಬಿಕಾಸ್ ನೋ ಪವರ್. ಆತ್ಮೀಯರೇ, ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಅರ್ಥ ಮಾಡಿಸೋವಂಥ ಪ್ರಯತ್ನ ಕೇವಲ ಆಧ್ಯಾತ್ಮಿಕ ಶಕ್ತಿ, ಪರಮಾತ್ಮನ ಜ್ಞಾನಕ್ಕೆ ಇದೆ. ಅದಕ್ಕೆ ದೊಡ್ಡ ದೊಡ್ಡ ಮಹಾನ್ ವಿಭೂತಿಗಳು ಕೂಡ ಈ ಸಾಧನೆಯಲ್ಲೇ ತಮ್ಮ ಜೀವನವನ್ನು ಪೂರ್ತಿಯಾಗಿ ತನ್ಮಯ ಮಾಡಿಕೊಂಡಿದ್ದು. ಯಾರೂ ಕೂಡ ಮತಿಭ್ರಮರಾಗಿ ಅಥವಾ ಬುದ್ಧಿ ಇಲ್ಲದೆ ಅವರ ಜೀವನವನ್ನು ಆಧ್ಯಾತ್ಮಿಕತೆ ಕಡೆಗೆ ತಗೊಂಡೋಗೋದಿಲ್ಲ. ಒಳಗಡೆ ಇರ್ತಕ್ಕಂತಹ ಸತ್ಯವಾದಂತಹ ಅತೀಂದ್ರಿಯ ಸುಖ, ಆತ್ಮದ ಸುಖ, ಒಂದು ಶಿವನ ಒಂದು ಸುಖವನ್ನು ಪಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರೂ ಕೂಡ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೊರತೆಗೆಯುವಂಥ ಪ್ರಯತ್ನ ಮಾಡಿದ್ದು. ನಾವೀಗ ವಿಜ್ಞಾನದ ಯುಗದಲ್ಲಿ ಈ ಒಂದು ಮಾಡ್ರನ್ ಸೈನ್ಸಿನ ಜೀವನ ಮಾಡ್ತಾ ಇದ್ದೇವೆ. ನಾವು ವಸ್ತುಗಳನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋ ಟ್ರೈನಿಂಗ್ ತಗೊಳ್ತಾ ಇದ್ದೇವೆ ಹೊತ್ತು, ಒಳಗಡೆ ಇರ್ತಕ್ಕಂತಹ ಮನಸ್ಸನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂತಹ ಟ್ರೈನಿಂಗಲ್ಲಿ ಫೇಲ್ ಆಗ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಮನಸ್ಸನ್ನು ಗೆದ್ದವನೇ ಮಹಾರಾಜ ಅಂತ. ಮನ ಜೀತ್ ಜಗತ್ ಜೀತ್ ಅಂತ ಹೇಳ್ತಾರೆ.
ಮನಸ್ಸನ್ನು ಗೆಲ್ಲೋದು ಅಸಾಧ್ಯ ಅಂದ್ಕೊಂಡು ನಾವು ಕೂತ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಸುಧಾರಣೆ ಕಾಣೋದಿಲ್ಲ. ಹೊರಗಡೆ ಪ್ರಾಬ್ಲಮ್ಸ್ ಬೆಳಿತಾನೆ ಇದೆ, ಒಳಗಡೆ ಶಕ್ತಿ ಡಿಸ್ಚಾರ್ಜ್ ಆಗ್ತಾನೆ ಇದೆ. ಒಳಗಡೆ ಚಾರ್ಜ್ ಆಗಲ್ಲ, ಹೊರಗಡೆ ಸೊಲ್ಯೂಷನ್ ಸಿಗೋದಿಲ್ಲ. ನಾವು ನಮ್ಮ ಮೇಲೆ ಮೊದಲು ಅಪ್ಲೈ ಮಾಡಿಕೊಂಡ್ರೆ ನಾವು 4 ಜನಕ್ಕೆ ಕಲಿಸ್ತೇವೆ, ಆ 4 ಜನ 40 ಜನಕ್ಕೆ ಕಲಿಸ್ತಾರೆ, ಆ 40 ಜನ 400 ಜನಕ್ಕೆ ಕಲಿಸ್ತಾರೆ, ಆ 400 ಜನ 4,000 40,000 400,000ಕ್ಕೆ ಹೋಗುತ್ತೆ. ಪರಿವರ್ತನೆ ಅನ್ನೋದು ಇಟ್ ಸ್ಟಾರ್ಟ್ ವಿತ್ ಒನ್ ಹೇಳ್ತಾರಲ್ಲ, ನಾನು ಒಂದು ದಿವಸ ಪರಿವರ್ತನೆ ಆಗ್ತೇನೆ ಅಂತ. ಒಂದು ದಿವಸದಲ್ಲೇ ಎಲ್ಲರೂ ಪರಿವರ್ತನೆ ಆಗಿಬಿಡ್ತೀವಿ ಅಂತಲ್ಲ, ಒಂದೇ ದಿನದಲ್ಲಿ ಎಲ್ಲ ಆಗುತ್ತೆ ಅಂತಲೂ ಅಲ್ಲ, ಆದರೆ ಒಂದು ದಿವಸ ಅಂತೂ ಆಗೇ ಆಗುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಎನಿ ಚೇಂಜ್ ಕೆ ನಾಟ್ ಹ್ಯಾಪನ್ ಇನ್ ಒನ್ ಡೇ, ಬಟ್ ದ ಸೇಮ್ ಚೇಂಜ್ ವಿಲ್ ಹ್ಯಾಪನ್ ಒನ್ ಡೇ. ಆ ರೀತಿಯಲ್ಲಿ ನಮ್ಮನ್ನು ನಾವು ಸ್ಟ್ರೆಂಥೆನ್ ಮಾಡ್ಕೋಬೇಕು. ಒಳಗಡೆ ನನ್ನಲ್ಲಿ ಸಹನೆಯ ಶಕ್ತಿ, ಒಳಗಡೆ ನನ್ನಲ್ಲಿ ಒಂದು ಆ ಒಂದು ಅಕ್ಸೆಪ್ಟೆನ್ಸ್ ಪವರ್, ಅಂಗೀಕಾರ ಮಾಡೋ ಶಕ್ತಿ ಕೇವಲ ನಾಲೆಜ್ಗಿದೆ, ವಿಸ್ಡಮ್ಗಿದೆ, ಆ ಜ್ಞಾನಕ್ಕಿದೆ. ಆ ಜ್ಞಾನನ ನಾನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಮೂಲ ರೂಪದಲ್ಲಿ ಪ್ರತಿಯೊಬ್ಬರೂ ಕೂಡ ಸೋಲ್ಸ್, ಒಂದು ಶುದ್ಧವಾದ ಪವಿತ್ರವಾದ ಚೈತನ್ಯ ಸ್ವರೂಪ ಆತ್ಮಗಳು, ನಿರಾಕಾರ ಆತ್ಮಗಳು. ಆ ನಿರಾಕಾರ ಆತ್ಮಗಳ ಗುಣಗಳು ನಮ್ಮ ಒಳಗಡೆ ಇರ್ತಕ್ಕಂತಹ ಸೂಕ್ಷ್ಮವಾದಂತಹ ಎನರ್ಜೀಸ್, ಅದು ಈಗ ಪೂರ್ತಿಯಾಗಿ ಕತ್ಲೆಗೆ ಹೋಗ್ಬಿಟ್ಟಿದೆ. ಅದನ್ನು ಬೆಳಕಿಗೆ ತರೋದೇ ನಮ್ಮ ಮೂಲ ಉದ್ದೇಶ. ಆತ್ಮ ಬಂಧುಗಳೇ, ನಾವೆಲ್ಲರೂ ಕೂಡ ಈ ಸಮಾಜವನ್ನು, ಈ ಒಂದು ಸಮಸ್ಯೆಯನ್ನು ನೋಡಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ಒಳಗಡೆ ನನ್ನ ಎಕ್ಸ್ಪರಿಮೆಂಟ್, ಎಲ್ಲಿವರೆಗೂ ನಾನು ಪ್ರಗತಿ ಸಾಧಿಸ್ತಾ ಇದ್ದೇನೆ ಅನ್ನೋದನ್ನು ನೋಡಬೇಕು. ನಮಗೆ ಹೊರಗಡೆ ಆಗೋದು ನೋಡಿ ಭಯ ಆಗ್ತಾ ಇದೆ, ಒಳಗಡೆ ಲಾಸ್ ಆಗೋದು ನಮಗೆ ಭಯ ಆಗ್ತಾನೇ ಇಲ್ಲ. ಬಿಕಾಸ್ ವಿ ನೆವರ್ ಟುಕ್ ಇಟ್ ಆಸ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಒಳಗಡೆ ನಾನು ಪರಿವರ್ತನೆ ಮಾಡ್ಕೋಬೇಕು ಅನ್ನುವಂತಹ ಯಾವುದೇ ರೀತಿಯ ಒಂದು ಜವಾಬ್ದಾರಿ ನಾವು ತಗೊಂಡಿಲ್ಲ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಖುಷಿ ಬೇಕು ಅಂತೀವಿ, ಶಾಂತಿ ಬೇಕು ಅಂತೀವಿ, ಶಕ್ತಿ ಬೇಕು ಅಂತೀವಿ, ನೆಮ್ಮದಿ ಬೇಕು ಅಂತೀವಿ, ಆರೋಗ್ಯ ಬೇಕು ಅಂತೀವಿ, ಒಳ್ಳೆಯ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಬೇಕು ಅಂತ ಹೇಳ್ತೇವೆ, ಪ್ರಕೃತಿ ಶುದ್ಧವಾಗಿರಬೇಕು ಅಂತ ಬಯಸ್ತೇವೆ, ಸುಂದರವಾಗಿರಬೇಕು ಅಂತ ಬಯಸ್ತೇವೆ. ಆದರೆ ನಮ್ಮ ಸಂಸ್ಕಾರ ಪರಿವರ್ತನೆ ಮಾಡ್ಕೋಬೇಕು, ಸಂಸ್ಕಾರ ಸುಧಾರಣೆ ಆಗಬೇಕು, ಸಂಸ್ಕಾರಕ್ಕೆ ಜ್ಞಾನ ಬೇಕು ಅನ್ನೋದನ್ನು ಯಾಕೆ ನಾವು ಬಯಸೋದಿಲ್ಲ? ಬಿಕಾಸ್ ಈ ಫೌಂಡೇಶನ್ ಯಾರೂ ನಮ್ಗೆ ಹಾಕಲಿಲ್ಲ. ಈ ಫೌಂಡೇಶನನ್ನು ನಾವು ನಮ್ಮ ಜೀವನದಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳೋವರೆಗೂ ಕೂಡ ನಾವು ಯಾವುದೇ ರೀತಿಯ ಲಾಂಗ್ ಟರ್ಮ್ ಚೇಂಜ್ ನೋಡೋಕ್ಕಾಗೋದಿಲ್ಲ. ಬಿಕಾಸ್ ಎವರಿ ಸೋಲ್ ಇನ್ ದ ಯೂನಿವರ್ಸ್ ಈಸ್ ಡಿಸ್ಕನೆಕ್ಟೆಡ್ ಫ್ರಮ್ ಒರಿಜಿನ್ಯಾಲಿಟಿ. ಪ್ರತಿಯೊಬ್ಬರೂ ಕೂಡ ಈ ಬ್ರಹ್ಮಾಂಡದಲ್ಲೇ ಅಂತ ಹೇಳ್ಬೋದು, ಅಥವಾ ಈ ಸೃಷ್ಟಿಯ ವಿಶ್ವದಲ್ಲೇ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಒರಿಜಿನ್ಯಾಲಿಟಿ ಜೊತೆ ಡಿಸ್ಕನೆಕ್ಟೆಡ್. ಒಬ್ಬರಿಂದ ಒಬ್ಬರಿಗೆ ಪ್ರತೀಕಾರದ ಭಾವನೆಗಳು, ಒಬ್ಬರಿಂದ ಒಬ್ಬರಿಗೆ ಅಸೂಯದ ಭಾವನೆಗಳು, ಒಬ್ಬರಿಂದ ಒಬ್ಬರಿಗೆ ಈರ್ಷೆ ದ್ವೇಷದ ಭಾವನೆಗಳು ಇದೇ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಹೊತ್ತು ಎಲ್ಲೂ ಕೂಡ ಟ್ರಾನ್ಸ್ಫಾರ್ಮ್ ಆಗ್ತಾ ಇಲ್ಲ. ಈ ಎರಡು ಮಾತುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ವೆದರ್ ಐ ಶುಡ್ ಟ್ರಾನ್ಸ್ಮಿಟ್ ಆರ್ ಐ ಶುಡ್ ಟ್ರಾನ್ಸ್ಫಾರ್ಮ್ ಅಂತ. ಇಲ್ಲ, ನನ್ನ ಹತ್ರ ಇರೋದನ್ನು ನಾನು ಹಾಗೆ ಬೇರೆಯವ್ರಿಗೆ ಕೊಡಬೇಕಾ ಅಥವಾ ಅದನ್ನು ಪರಿವರ್ತಿಸಿ ಕೊಡಬೇಕಾ ಅಂತ. ಯಾವ ರೀತಿ ಡೈರೆಕ್ಟ್ ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ಅದು ಹೆಲ್ತಿ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಓಜಾನ್ ಪದರ ಏನು ಮಾಡುತ್ತೆ, ನಮಗೆ ಡೈರೆಕ್ಟ್ ರೇಸ್ ಬಡ್ದಿರೋ ಹಂಗೆ ಅದು ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನಮ್ಮ ಹತ್ರ ಯಾರಾದರೂ ನೆಗೆಟಿವ್ ಎನರ್ಜಿ ಕಳಿಸಿದಾಗ, ನಮ್ಮ ಬಗ್ಗೆ ದ್ವೇಷ ಅಸೂಯದ ಒಂದು ವೈಬ್ರೇಷನ್ಸ್ ಕಳಿಸಿದಾಗ, ನಾವು ಅದನ್ನು ರಿಸೀವ್ ಮಾಡಿದಾಗ ನಮ್ಮ ಪರ್ಸನಾಲಿಟಿ ಹೆವಿ ಆಗಿಬಿಡುತ್ತೆ, ನಮ್ಮ ಒಂದು ಮನಸ್ಸು ತುಂಬ ಭಾರವಾಗ್ಬಿಡುತ್ತೆ. ನಮ್ಮ ಮನಸ್ಸು ತುಂಬ ಭಾರವಾದಾಗ ನಾವು ಮತ್ತೆ ಮತ್ತೆ ಅದೇ ಆಲೋಚನೆಗಳನ್ನು ಕ್ರಿಯೇಟ್ ಮಾಡ್ತೇವೆ ಅಂದರೆ ಎಗೇನ್ ವಿ ಆರ್ ಟ್ರಾನ್ಸ್ಮಿಟಿಂಗ್ ಇಟ್. ಅದಕ್ಕೆ ಏನು ಹೇಳಲಾಗುತ್ತೆ, ನಮ್ಮ ಮನಸ್ಸು ಅಂತಕ್ಕಂಥದ್ದನ್ನು ಒಂದು ರೀತಿಯ ಒಂದು ಫಿಲ್ಟರ್ ಥರ ಮಾಡ್ಕೋಬೇಕು.
ಜ್ಞಾನದ ಶಕ್ತಿಯಿಂದ ಮನಸ್ಸನ್ನು ಫಿಲ್ಟರ್ ಥರ ಯೂಸ್ ಮಾಡಬೇಕು. ನನ್ನ ಹತ್ರ ನೆಗೆಟಿವ್ ಎನರ್ಜಿ ಬರ್ತಾ ಇದೆ, ನನ್ನ ಬಗ್ಗೆ ಬೇರೆಯವರು ನೆಗೆಟಿವ್ ಆಗಿರ್ತಕ್ಕಂತಹ ಯೋಚನೆಗಳನ್ನು ಕಳಿಸ್ತಾ ಇದ್ದಾರೆ, ಬಟ್ ಐ ಟೇಕ್ ಇಟ್, ಐ ಟ್ರಾನ್ಸ್ಫಾರ್ಮ್ ಇಟ್ ಆ್ಯಂಡ್ ಐ ರೇಡಿಯೇಟ್ ಇಟ್. ನಾನು ಅದನ್ನು ತಗೊಳ್ತೇನೆ, ಟ್ರಾನ್ಸ್ಫಾರ್ಮ್ ಮಾಡ್ತೇನೆ. ನಮ್ಮ ಜೀವನದಲ್ಲಿ ಹೊರಗಡೆಯಿಂದ ನಾವೆಲ್ಲ ನೋಡ್ಕೊಂಡು ಬಂದಿದ್ದೇವೆ, ಒಳಗಡೆಯಿಂದ ಅದು ನಮ್ಮದೇ ಜೀವನಕ್ಕೆ ಕನೆಕ್ಟೆಡ್ ಅನ್ನೋದು ನಮಗೆ ಗೊತ್ತಿಲ್ಲ. ಒಳಗಡೆಯಿಂದ ನಾವು ಯಾವಾಗ ಆ ಒಂದು ಪ್ಯೂರ್ ಪಾಸಿಟಿವ್ ಥಾಟ್ಸ್ ಮಾಡ್ತೇವೆ, ಆಗ ನಮ್ಮ ಹತ್ರ ಬಂದಿರೋಂಥ ನೆಗೆಟಿವ್ ಎನರ್ಜಿ ಪಾಸಿಟಿವ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಬ್ಲೆಸ್ಸಿಂಗ್ ರೂಪದಲ್ಲಿ ಹೋಗುತ್ತೆ. ತಿಳ್ಕೊಳ್ಳಿ, ಹಾಗಾದರೆ ನನ್ನಲ್ಲಿ ಆ ಶಕ್ತಿ ಇದೆಯಾ? ಬೇರೆಯವರು ನನ್ನನ್ನು ಹೊಗಳಿದಾಗ, ಬೇರೆಯವರು ನನ್ನನ್ನು ಪ್ರಶಂಸೆ ಮಾಡಿದಾಗ ನಾನು ತುಂಬ ಖುಷಿ ಫೀಲ್ ಆಗ್ತಾ ಇದ್ದೀನಿ ಅಂದರೆ ಇಟ್ ಈಸ್ ನಾಟ್ ಪೇಷನ್ಸ್. ಬೇರೆಯವರು ನನ್ನನ್ನು ಯಾವುದೇ ರೀತಿಯಲ್ಲಿ ಅವರ ಒಂದು ಭಾವನೆಗಳಿಂದ ನೆಗೆಟಿವ್ ಆಗಿ ನನ್ನ ಬಗ್ಗೆ ಮಾತಾಡಿದಾಗ, ಯಾವುದೇ ರೀತಿಯಲ್ಲಿ ನನ್ನ ಬಗ್ಗೆ ಅವರು ಆ ಒಂದು ಮಾತುಗಳಲ್ಲಿ ನನ್ನನ್ನು ನಿಂದಿಸಿದಾಗ, ನನ್ನ ಒಳಗಡೆ ಮನಸ್ಸಿನಲ್ಲಿ ಒಂದು ನೆಗೆಟಿವ್ ಥಾಟ್ ಕೂಡ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನಾನು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂದರೆ, ಅಲ್ಲಿಂದ ಏನಾಗುತ್ತೆ, ನನ್ನ ಪಾಸಿಟಿವ್ ಎನರ್ಜಿ ಅವರಿಗೆ ಟ್ರಾನ್ಸ್ಮಿಟ್ ಆಗಿ ಅವರ ಒಂದು ನೆಗೆಟಿವ್ ಎನರ್ಜಿ ಬ್ಲಾಕ್ ಆಗದೆ ಅಲ್ಲೇ ತಡೆಯುತ್ತೆ. ಅಲ್ಲಿ ಏನಾಗುತ್ತೆ, ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಪ್ಯೂರ್ ಎನರ್ಜಿ ರೇಡಿಯೇಟ್ ಆಗುತ್ತೆ. ಇದನ್ನೇ ನಾವು ನೋಡಬೇಕಾಗಿರ್ತಕ್ಕಂಥದ್ದೇ ಆತ್ಮ ಬಂಧುಗಳೇ. ಎಲ್ಲಿ ತನಕ ನಾವು ಒಳಗಡೆಯಿಂದ ಪರಿವರ್ತನೆ ಆಗಬೇಕು ಅನ್ನುವಂತಹ ಒಂದು ಸ್ಟ್ರಾಂಗ್ ಥಾಟ್ ನಮ್ಮ ಒಳಗಡೆ ಒಂದು ಜಾಗೃತ ಆಗೋದಿಲ್ಲ, ಅಲ್ಲಿ ತನಕ ಕೂಡ ನಾವು ಯಾರು ಏನು ಮಾಡ್ತಾರೋ ಅದನ್ನೇ ಕಾಪಿ ಮಾಡ್ತೇವೆ. ಜೀವನದಲ್ಲಿ ಎಲ್ಲದಕ್ಕಿಂತ ಈಸಿ ಅಂದರೆ ಏನು, ರಾಂಗ್ ಥಿಂಗ್ಸ್ನ ಕಾಪಿ ಮಾಡೋದು, ವಿಚ್ ಈಸ್ ದ ವೆರಿ ಈಸಿ ಥಿಂಗ್ ಟು ಕಲ್ಟಿವೇಟ್, ಕಾಪಿ ರಾಂಗ್ ಥಿಂಗ್ಸ್. ಒಬ್ಬರು ಹೊಡೆದ, ನಾನು ಹೊಡೆದೆ, ಒಬ್ಬನು ಬೈದ, ನಾನು ಬೈದೆ, ಅವನು ನನಗೆ ಸಹಾಯ ಮಾಡಿಲ್ಲ, ನಾನು ಮಾಡಲಿಲ್ಲ, ಅವನು ನನ್ನನ್ನು ದ್ವೇಷಿಸ್ದ, ನಾನು ದ್ವೇಷಿಸಿದೆ, ಅವನು ನನಗೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡಿಲ್ಲ, ನಾನು ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ. ವೆರಿ ಈಸಿ. ಆದರೆ ರಿವರ್ಸ್ ರೂಪದಲ್ಲಿ ಮಾತ್ರ ನಾವು ಕಪ್ಪಿ ಮಾಡೋಕ್ಕೆ ಹೋಗೋದೇ ಇಲ್ಲ. ಜೀವನದಲ್ಲಿ ಯಾರೂ ಕೂಡ ದ್ವೇಷ ಸಾಧಿಸಿ ಜೀವನದಲ್ಲಿ ಸಕ್ಸಸ್ಸನ್ನು ಮಾಡಿಲ್ಲ. ಯಾವುದೇ ಒಂದು ಇತಿಹಾಸದ ಪುಟಗಳನ್ನು ತಿರುಗಿಸಿದರೂ ಕೂಡ ನೆಗೆಟಿವ್ ಎನರ್ಜಿಯಿಂದ ಸಾಧನೆ ಮಾಡಿರುವಂತಹ ಯಾವುದೇ ಒಂದು ಪ್ರೂಫ್ ಇಲ್ಲ. ನಮ್ಮ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ಒಂದು ನೈತಿಕ ಮೌಲ್ಯಗಳು, ಯಾವುದೇ ಒಂದು ಪ್ರಿನ್ಸಿಪಲ್ಸ್, ಯಾವುದೇ ಒಂದು ರೀತಿಯ ವ್ಯಾಲ್ಯೂಸ್ ಅಂತಕ್ಕಂತಹ ಒಂದು ಲೈನನ್ನು ನಾವು ದಾಟಿ ಹೋದರೆ ಫೇಲ್ ಆಗ್ತೇವೆ ಹೊತ್ತು. ಆದರೆ ಯಾವುದೇ ಪರಿಸ್ಥಿತಿ ಸಮಸ್ಯೆ ನಮಗೆ ಆ ಲೈನ್ ದಾಟಿ ಬಂದು ಅಟ್ಯಾಕ್ ಮಾಡೋ ಶಕ್ತಿ ಇರೋದಿಲ್ಲ. ಯಾಕಂದರೆ ಆ ಶಕ್ತಿಯ ಜೊತೆಗೆ ಯಾವ ಶಕ್ತಿ ಇರುತ್ತೆ, ಆ ನಿರಾಕಾರದ ಶಕ್ತಿ ಇರುತ್ತೆ. ಯಾಕಂದರೆ ನಮ್ಮ ಒಳಗಡೆ ಆತ್ಮದಲ್ಲಿರೋಂಥದ್ದೇ ಆ ನಿರಾಕಾರ ಶಿವನ ಶಕ್ತಿಗಳು. ಆ ನಿರಾಕಾರ ಶಿವನ ಶಕ್ತಿಗಳನ್ನು ಕಾಪಾಡುವಂತಹ ಒಂದು ಅಸ್ತ್ರ ಅಂದ್ರೇ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ಜ್ಞಾನ. ಇದಷ್ಟೇ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆತ್ಮ ಬಂಧುಗಳೇ, ನಾವೆಲ್ಲರೂ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ನಮ್ಮ ಒಳಗಡೆ ಈ ಪ್ರಿನ್ಸಿಪಲ್ಸ್ನ ಎಷ್ಟು ಕಾಪಾಡ್ತೇವೆ. ಸಮಸ್ಯೆಗಳು ಬಂತು, ಆ ಕಾರಣದಿಂದ ನಾನು ಈ ರೀತಿ ವ್ಯವಹಾರದಲ್ಲಿ ಬಂದುಬಿಟ್ಟೆ ಅಂದರೆ ಅರ್ಥ ಏನು, ನಾನು ಲೈನ್ ದಾಟಿ ಆಚೆ ಹೋಗ್ತಾ ಇದ್ದೀನಿ. ಅದಕ್ಕೆ ಏನು ಹೇಳ್ತಾರೆ, ಆ ಲೈನನ್ನು ದಾಟಿದ್ಲು ಸೀತೆ ರಾವಣ ಶೋಕ ವಾಟಿಕೆಗೆ ಕರ್ಕೊಂಡು ಹೋಗ್ಬಿಟ್ಟ ಅಂತ. ಇದರ ಅರ್ಥ, ನಮ್ಮ ಜೀವನದಲ್ಲಿ ನಾವು ಯಾವಾಗ ಈ ಪ್ರಿನ್ಸಿಪಲ್ಸ್ ಅಥವಾ ಈ ಒಂದು ಶ್ರೇಷ್ಠವಾದಂತಹ ಒಂದು ವ್ಯಾಲ್ಯೂಸ್ ಅನ್ನುವಂತಹ ಗೆರೆಯನ್ನು ದಾಟಿ ಹೊರಟೋಗ್ತೀವಿ, ಆಗ ಜೀವನದಲ್ಲಿ ಶೋಕ ತಪ್ಪಿದ್ದಲ್ಲ. ಶೋಕ ಅಂದರೆ ದುಃಖ. ದುಃಖ ಅನ್ನೋದು ಪ್ರತಿಯೊಬ್ಬರೂ ಫೀಲ್ ಮಾಡ್ತೀವಿ. ವೆನ್ ವಿ ಕ್ರಾಸಿಂಗ್ ದ ಲೈನ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಎಥಿಕ್ಸ್, ನಮ್ಮ ಜೀವನದಲ್ಲಿ ಮೌಲ್ಯಗಳ ಪತನ ಮಾಡ್ಕೊಂಡ್ವಿ, ದುಃಖ ಖಂಡಿತ ಭೋಗಿಸ್ಬೇಕು. ಅದಕ್ಕೆ ಲಾ ಈಸ್ ಲಾ, ನೋ ಒನ್ ಕೆನ್ ಬ್ರೇಕ್. ಯಾವತ್ತೇ ಆಗಲಿ ಲಾನ ಯಾರೂ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ಕಂಟ್ರಿ ಲಾ ತಿಳ್ಕೊಳಕ್ಕೆ ಹೋಗ್ತಾ ಇದೆ ಇವತ್ತು, ಕಾರ್ಮಿಕ್ ಲಾ ತಿಳ್ಕೊಳಕ್ಕೆ ಹೋಗ್ತಾ ಇಲ್ಲ. ಕರ್ಮದ ಲಾ ಯಾವಾಗ ತಿಳ್ಕೊಳ್ತೀವಿ, ಕರ್ಮಗಳಲ್ಲಿ ಸುಧಾರಣೆ ಅಲ್ಲಿಂದ ಆರಂಭ ಆಗುತ್ತೆ. ಆ ಕಾರಣದಿಂದಲೇ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮಲ್ಲಿ ಇರ್ತಕ್ಕಂತಹ ಈ ಎನರ್ಜೀಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಎನರ್ಜಿ ಪ್ರೊಟೆಕ್ಷನ್ ಈಸ್ ಪ್ರೊಟೆಕ್ಟಿಂಗ್ ಫ್ರಮ್ ಔಟ್ಸೈಡ್
ಇನ್ಫ್ಲೂಯೆನ್ಸ್. ನಮ್ಮ ಜೀವನದಲ್ಲಿ ಒಂದು ಫಾರ್ಮುಲಾನ ನಾವು ನೆನಪಿಟ್ಕೋಬೇಕು, ಪೀಪಲ್ ಆ್ಯಂಡ್ ಸಿಚುವೇಷನ್ಸ್ ವಿಲ್ ನಾಟ್ ಬಿ ಅಕಾರ್ಡಿಂಗ್ ಟು ಮೈ ವೇ. ಮನುಷ್ಯರು ಮತ್ತು ಸಿಚುವೇಷನ್ಸ್ ಪರಿಸ್ಥಿತಿಗಳು ಇದು ನನಗೆ ಇಷ್ಟ ಬರೋ ಹಾಗೆ ನನ್ನ ರೀತಿಯಲ್ಲಿ ನನಗೆ ಅನುಕೂಲವಾಗಿ ಇರೋದಿಲ್ಲ. ಇದು ಒಂದು ರೀತಿ ಮಂತ್ರದ ಥರ ನಮ್ಮ ಮೈಂಡಲ್ಲಿ ಪ್ರತಿ ಕ್ಷಣ ಇರಬೇಕು. ಸಿಚುವೇಷನ್ ಆ್ಯಂಡ್ ಪೀಪಲ್ ಆಲ್ವೇಸ್ ವೋಂಟ್ ಬಿ ಅಕಾರ್ಡಿಂಗ್ ಟು ಮೈ ವೇ, ಮೈ ಡಿಸೈರ್. ನನಗೆ ಇಷ್ಟವಾಗಿ ನನಗೆ ಅನುಕೂಲವಾಗಿ ನನ್ನ ಪಾತಿಗೆ ಇರೋದಿಲ್ಲ. ನಾವು ಈ ಫಾರ್ಮುಲಾ ಒಳಗಡೆ ಇಟ್ಟರೆ ಮಾತ್ರ ನಾವು ಅದನ್ನು ಎದುರಿಸುವಂಥ ಶಕ್ತಿ ಬರುತ್ತೆ. ನಾವು ಯಾವಾಗ ಆ ಪೀಪಲ್ ಸಿಚುವೇಷನ್ ನನ್ನ ವೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಆಗಲಿಲ್ಲ, ನಾವು ಡಿಸ್ಟರ್ಬ್ ಆಗ್ತಾ ಇರ್ತೇವೆ. ಅದನ್ನು ನಾವು ಡಿಸ್ಟರ್ಬ್ ಆಗ್ತಾ 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 ಸೋಲ್ ಪವರ್ ಡಿಪ್ಲೀಟ್ ಆಗ್ತಾ ಇರುತ್ತೆ. ಸೊ ಕೀಪ್ ಇನ್ ಮೈಂಡ್, ಎವರಿ ಸೋಲ್ ಈಸ್ ಡಿಫ್ರೆಂಟ್, ಎವರಿ ಸೋಲ್ ಈಸ್ ಹ್ಯಾವಿಂಗ್ ದೇರ್ ಓನ್ ವೇ ಆಫ್ ಸಂಸ್ಕಾರ. ಒರಿಜಿನಲ್ ಸೋಲ್ ಈಸ್ ಪ್ಯೂರ್, ಒರಿಜಿನಲ್ ಆಗಿರ್ತಕ್ಕಂಥ ಆತ್ಮ ಪ್ಯೂರ್, ಆದರೆ ಡಿಫ್ರೆಂಟ್ ಸಂಸ್ಕಾರ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಅವರವರ ಸಂಸ್ಕಾರದ ಅನುಸಾರವಾಗಿ ಅವರವರು ಪ್ಲೇ ಮಾಡ್ತಾರೆ, ಅವರವರು ಅದೇ ರೀತಿಯಲ್ಲಿ ಜೀವನದಲ್ಲಿ ಕಾರ್ಯ ಮತ್ತು ಕ್ರಿಯೆಗಳಲ್ಲಿ ವ್ಯವಹಾರದಲ್ಲಿ ಬರ್ತಾರೆ. ಆ ಕಾರಣ ಆತ್ಮ ಬಂಧುಗಳೇ, ನಾವೆಲ್ಲರನ್ನೂ ಕೂಡ ಸಮಸ್ಯೆಗಳನ್ನು ವಿಸ್ತಾರ ಮಾಡದೆ ಸಾರ ಮಾಡಬೇಕು. ನಾವು ಯಾವುದೇ ಸಮಸ್ಯೆಯನ್ನು ಬೆಟ್ಟದ ರೂಪಕ್ಕೆ ತೆಗೆದುಕೊಂಡು ಹೋಗದೆ ಚಿಕ್ಕ ಗಾತ್ರದ ಚೆಂಡಿನ ಥರ ಮಾಡ್ಕೋಬೇಕು. ಆಗ ಮಾತ್ರ ನಮ್ಮ ಆತ್ಮದ ಶಕ್ತಿ ಅಲ್ಲಿ ಡಿಸ್ಚಾರ್ಜ್ ಆಗೋದಿಲ್ಲ, ನಾವು ಪವರ್ಫುಲ್ ಆಗಿರ್ತೇವೆ. ನಮ್ಮ ಜೀವನ ಒಂದು ಗೇಮ್ ಅಂತ ಫೀಲ್ ಆಗುತ್ತೆ. ಈ ಗೇಮ್ನಲ್ಲಿ ನಾವು ಸಕ್ಸಸ್ ಆಗ್ತೇವೆ, ಎಂಜಾಯ್ ಮಾಡ್ತೇವೆ. ಮುಂದಿನ ಎಲ್ಲ ರೀತಿಯ ಮಾತುಗಳನ್ನು ಎದುರಿಸ್ಲಿಕ್ಕೂ ಕೂಡ ನಮ್ಮ ಹತ್ರ ಶಕ್ತಿ ಇರುತ್ತೆ. ಹಾಗೆ ನಾವೆಲ್ಲರೂ ಕೂಡ ಒಂದು ಪವರ್ಫುಲ್ ಸೋಲ್ಸ್. ನಾವೆಲ್ಲರೂ ಕೂಡ ಆ ಒಂದು ಶಿವನ ಶಕ್ತಿ ಅಂತ ತಿಳ್ಕೊಂಡು ನಮ್ಮ ಜೀವನದ ಪ್ರತಿ ಒಂದು ಹೆಜ್ಜೆ ಎಲ್ಲೂ ಕೂಡ ಮುಂದೆ ಹೋಗಬೇಕು ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ನಿಮ್ಮನ್ನು ನೀವು ಶಿವನ ಶಕ್ತಿ ಅನ್ನೋದನ್ನು ನಿರಂತರ ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ನಿರಂತರ ನಮ್ಮ ಜೀವನದಲ್ಲಿ ಆತ್ಮದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನಷ್ಟು ಹಲವಾರು ವಿಷಯಗಳೊಂದಿಗೆ ಭೇಟಿಯಾಗೋಣ. ಶರಣು, ಶರಣಾರ್ಥಿ.